ನೋಟಿಸ್ ಯಾವ ಡೇಟಿಗೆ ಬರ್ಲಿಕ್ಕೆ ಹೇಳಿದ್ರೆ ವಿಚಾರಣೆ? ಐಟಿ ನೋಟಿಸು ನಿನ್ನೆ 11 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ನಾನು ರಿಸೀವ್ ಮಾಡಲಿಲ್ಲ. ಏನಾರ ಮಾಡ್ಕೇಳಿ ನೀವು ಅಂತ ಪ್ರೀ ಪ್ಲಾನ್ಡ್ ಐಟಿ ಮಾಡಿರೋದು ರೈಡು. ನನ್ನ ಅದೃಷ್ಟ ಅಫೀಷಿಯಲ್ಗೆ ಹೇಳ್ಬೋದು, ಅನಫೀಷಿಯಲ್ ಹೇಳೋದು ಗೊತ್ತಿಲ್ಲ. ಒಬ್ಬ ಐ ಟಿ ಆಫೀಸರು ಒಂದು ಪ್ರಿಮಿಸಸಲ್ಲಿ ದುಡ್ಡು ಸಿಕ್ಕಾದ್ಮೇಲೆ 1 ಅವರ್ ವಾಚನ ಮುಂಡ ಹಚ್ಕೋಬೇಕು. ಅವನು ಅವನಿಗೇನು ಕೆಲಸ ಆಯ್ತು? ಅವನಿಗೆ ನನ್ನ 5:30 ತನಕ 2 ರಿಸರ್ವ್ ವ್ಯಾನ್ ಹಾಕ್ಕೊಂಡು ಇರೋಂಥದ್ದು ಏನೈತ್ರಿ ಅವನಿಗೆ? ಹದಿಮೂರನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಯಾವ ಆಫೀಸರು ಎಲ್ಲಿ ದುಡ್ಡು ತೋರಿಸಿದ್ರು. ಇಲ್ಲೊಬ್ಬ ಐ ಪಿ ಎಸ್ ಆಫೀಸರ್ ಇದ್ದಾರೆ, ಅವ್ರು ಹೋಗಿರೋ ವಿಡಿಯೋನು ಐತೆ ನನ್ನ ಹತ್ರ. ಯಾರು ದುಡ್ಡು ಅಂತಾರ ರೆಕಾರ್ಡು ಐತೆ, ಮಾತಾಡೋದು ಐತೆ. ನಾನು 13 ತಾರೀಕು ಸಾಯಂಕಾಲ ಹೇಳ್ತೀನಿ. ಅದು ಅವನ್ ಬಿಟ್ಬಿಟ್ಟು ನನ್ನ ಮನೆ ಬರ್ತಿರೋ? ನನ್ನ ಮನೆಯಲ್ಲಿ ದುಡ್ಡು ಸಿಕ್ಕಿರೋದು ನನ್ನ ಮನೆಯಲ್ಲ ಫಸ್ಟು. ಎರಡನೇದು ನಾನು ತಂದು ದುಡ್ಡು ಇಟ್ಟಿದ್ದು ಸತ್ಯ ಅದು. ಅದಕ್ಕೆಲ್ಲ ಯಾವಾಗ ತಂದು ಇಟ್ಟಿದ್ದೆ ನಾನು? ಗ್ರೂಪ್ ವೇಸ್ಟಲ್ಲಿ ಬಂದವ್ರಿಗೆ 2 ವರ್ಷ ಕೊಡಬೇಕು ಅಂತ ಇಟ್ಟಿದ್ದೆ ನಾನು ದುಡ್ಡು. ಆದರೆ ಯಾವುದು ಕಾಂಗ್ರೆಸ್ ಸಿಂಬಲ್ ಇಲ್ಲ, ಇಲ್ಲ ಬಿ ಜೆ ಪಿ ಸಿಂಬಲ್ ಇಲ್ಲ, ಜೆ ಡಿ ಎಸ್ ಸಿಂಬಲ್ ಇಲ್ಲ. ಅದೆಷ್ಟು 50 ಲಕ್ಷ 55 ಲಕ್ಷ ಸೀಸ್ ಮಾಡೋರೆ, ಅದು ಬ್ಯಾಂಕ್ ಅಕೌಂಟ್ ನಾನು ಕೊಟ್ಕೋತೀನಿ. ಇನ್ನೊಬ್ಬರು ಹವಾಲ ಮಾಡಿದ್ರಿಂದ ಹಿಡಿದು ಎಲ್ಲ ಕೊಟ್ಟವಲ್ಲ ಡೀಟೇಲ್ ಏನು ಮಾಡಿದ್ರಿ? ಪಾಪ ಟೈಮ್ ಕಿಲ್ ಮಾಡಿದ್ರು ಒಳ್ಳೇದಾಗಲಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿಸಿದ್ದಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.